ನಮಸ್ಕಾರ ಬಸ್ಸು ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾಮ್ ಏನ್ ಮಾಮ್ ಅಪ್ಡೇಟ್ ಕೊಡ್ತಾ ಇದ್ವಲ್ಲ ಏಷ್ಯನ್ ಗೇಮ್ಸ್ ರಿಲೇಟೆಡು, ಬರೀ ಐ ಸಿ ಸಿ ಕ್ರಿಕೆಟ್ ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತೀಯಾ, ಇಲ್ಲಾಂದರೆ ಇಂಡಿಯಾ ವರ್ಸ್ ಆಸ್ಟ್ರೇಲಿಯಾ ಸೀರೀಸ್ ಬಗ್ಗೆ ಮಾತಾಡ್ತೀಯ ಅಂತ ಕೇಳ್ತಿದ್ದೀರಾ. ಏಷ್ಯನ್ ಗೇಮ್ಸ್ ಬಗ್ಗೆ ಅಪ್ಡೇಟ್ ಕೊಡೋಕೆ ಅಂತಲೇ ಬಂದಿದ್ದೀನಿ. ನಮ್ಮ ಮೆನ್ಸ್ ಟೀಮು ಎಲ್ಲಿದೆ? ಚೆನ್ನಾಗಿನ್ನ ಹೋಗಿಲ್ಲ, ನಮ್ಮ ಮೆನ್ಸ್ ಟೀಮು ಇನ್ನು ಬೆಂಗಳೂರಲ್ಲೇ ಇದೆ. ಪ್ರಾಕ್ಟೀಸ್ನಂತೂ ಜೋರ್ ಜೋರಾಗೆ ನಡೆಸ್ತಾನೆ ಇದೆ. ಋತುರಾಜ್ ಗಾಯಕ್ವಾಡ್ ಮಾತ್ರ ಅಲ್ಲಿ ಹೋಗ್ಬಿಟ್ಟು ಮಾಲಿಲಿ ಆಡಿದ್ರು ನೆನೆ. ಅವ್ರು ಬಿಡ್ತವ್ರೆ, ಇನ್ನೆಲ್ಲರನ್ನು ಕೂಡ ಇಲ್ಲೇ ಬೆಂಗಳೂರಲ್ಲಿ ಪ್ರಾಕ್ಟೀಸ್ನ ನಡೆಸಿದ್ರೆ. ಅಲೂರು ಸ್ಟೇಡಿಯಂ ಪ್ರಾಕ್ಟೀಸ್ ನಡೀತಿದೆ ಚಿನ್ನಸ್ವಾಮಿಲೆಲ್ಲ. ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಆಗಿತ್ತು, ಇಂಡಿಯಾ ವರ್ಸಸ್ ಕರ್ನಾಟಕ. ಇಂಡಿಯಾ ವರ್ಸಸ್ ಕರ್ನಾಟಕ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಆಗಿತ್ತು. ನನಗೂ ಗೊತ್ತಿರಲಿಲ್ಲ ಈ ಥರ ಒಂದು ಮ್ಯಾಟ್ರ್ ಇದೆ ಅಂತಲೇ ಗೊತ್ತಿರಲಿಲ್ಲ ಗುರು ಅಂತ ನೀವು ಕಾಮೆಂಟ್ ಅಲ್ಲಿ ಹಾಕ್ತೀರಿ. ಇವಾಗ ಗೊತ್ತು, ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ, ಸ್ವಲ್ಪ ಏನು ಬೇಜಾನ್ ಜನಕ್ಕೆ ಗೊತ್ತಿರೋದಿಲ್ಲ ಈ ಥರ ಒಂದು ಸೀನ್ ಆಯಿತು ನಿನ್ನೆ ಅಂತ. ನಿನ್ನೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಯಿತು, ಕರ್ನಾಟಕ ಟೀಮ್ ವರ್ಸಸ್ ಇಂಡಿಯನ್ ಟೀಮು. ಅಂದರೆ ಏಷ್ಯಾ ಕಪ್ಪಲ್ಲಿ ಆಡುವಂಥ, ಸಾರಿ, ಏಷ್ಯನ್ ಗೇಮ್ಸಲ್ಲಿ ಆಡುವಂಥ ಇಂಡಿಯನ್ ಟೀಮ್ ಮೇಲೆ ನಮ್ಮ ಕರ್ನಾಟಕ ನಿನ್ನೆ ಆಡಿಬಿಟ್ಟು ಶಾಕಿಂಗ್ಲಿ ಕರ್ನಾಟಕ ಗೆದ್ದಿದೆ. ಇಂಡಿಯಾ ಟೀಮು ಸೋತಿದೆ. ಏನು ಗುರು, ಇವಾಗ ಒಂದು ಬರುತ್ತೆ ನಿಮಗೆ, ಇಲ್ಲಿ ಕರ್ನಾಟಕ ಮೇಲೆ ಸೋತೋಗ್ಬಿಟ್ಟಿದ್ದಾರೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಕಿಸ್ತು ಗುಡಾಕ್ ದಬಾಕ್ತಾರೆ ಗುರು, ಏನು ಗುರು ಹಿಂಗಾಡ್ತಾ ಇದ್ದಾರೆ ಅಂತ ಕೇಳ್ಬೋದು ನೀವು. ಇಲ್ಲಿ ಆ್ಯಕ್ಚುಲಿ ಋತುರಾಜ್ ಗಾಯಕ್ವಾಡ್ ಬೇರೆ ಇರಲಿಲ್ವಾ, ಏನು ಮೈನ್ ಟೀಮ್ ಆಡಲಿಲ್ಲ ಅಂತ ಕೇಳಿದ್ರೆ ಮೈನ್ ಟೀಮೇನೆ ಆಡಿದೆ, ಮೈನ್ ಲೆವೆನೇ ಒಂಥರ ಆಡಿದೆ. ಬಟ್ ಋತುರಾಜ್ ಗಾಯಕ್ವಾಡ್ ಒಬ್ಬರು ಮಿಸ್ಸಿಂಗ್ ಅಷ್ಟೇನೆ. ಸೊ ಸ್ಕೋರ್ ಕಾರ್ಡ್, ಸಾರಿ, ಸ್ಕೋರ್ ಕಾರ್ಡ್ ವಿಚಾರಕ್ಕೆ ಬಂತು ಅಂತಂದರೆ, ಫಸ್ಟು ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತ ನಮ್ಮ ಕರ್ನಾಟಕ ವಿರುದ್ಧ. ಫಸ್ಟ್ ಇನಿಷಿಯಲ್ ಪಾರ್ಟ್ನರ್ಶಿಪ್ ಏನೋ ಚೆನ್ನಾಗೇನೆ ಬಿಲ್ಡ್ ಆಗಿದೆ. ಋತುರಾಜ್ ಗಾಯಕ್ವಾಡ್ ಅವರ ಆಬ್ಸೆನ್ಸಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ಅವರು ಬ್ಯಾಟಿಂಗ್ನ ಓಪನಿಂಗ್ ಮಾಡ್ತಾರೆ. ಯಶಸ್ವಿ ಜಯಸ್ವಾಲ್ ಅವ್ರ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್ ಏನೋ ಚೆನ್ನಾಗೇನೆ ಬ್ಯಾಟಿಂಗ್ ಆಡ್ತಾರೆ. 49 ಜೊತೆಗೆ ಯಶಸ್ವಿ ಜಯಸ್ವಾಲ್ 31 ರನ್ನೇ ಹೊಡೆದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ಪಿಂದ ಮಾತ್ರ ರನ್ಸ್ ಬಂದಿದೆ. ಅದಾದಮೇಲೆ ಯಾರಿಂದನೂ ಕೂಡ ರನ್ಸ್ ಬಂದಿಲ್ಲ, ಎಲ್ಲರೂ ಟಕ 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 ನಂಗೆಲ್ಲ ಉದ್ರಕೊಂಡು ಹೋಗ್ಬಿಟ್ಟಿದ್ರೆ. ಜಯಸ್ವಾಲ್ 31 ಔಟ್ ಆಯಿತು ಅಂತಂದರೆ ತ್ರಿಪಾಠಿ 6 ರನ್ ಹೊಡೆದ್ಬಿಟ್ಟು ಔಟ್ ಆಗಿದ್ದಾರೆ. ಆಮೇಲೆ ಜಿತೇಶ್ ಶರ್ಮಾ 2 ರನ್ ಔಟ್ ಆಗಿದ್ದಾರೆ. ರಿಂಕು ಸಿಂಗ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬ್ಯಾಟರು, ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿನಿಷರು, ಇವರು 5 ರನ್ ಔಟ್ ಆಗಿದ್ದಾರೆ. ಶಿವಮ್ ದುಬೆ ಡಕ್ಔಟ್ ಆಗಿದ್ದಾರೆ. ಸೊ ಇಲ್ಲಿ ಒಂಥರ ಉಡಾಯಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು ನಮ್ಮ ಇಂಡಿಯನ್ ಟೀಮ್. ನಮ್ಮ ಕರ್ನಾಟಕದ ಬಲಿಷ್ಠವಾಗಿರುವಂಥ ಬೌಲಿಂಗ್ ಅಟ್ಯಾಕಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ವಿಕೆಟ್ ಸಿಕ್ಕಿದೆ, ನಮ್ಮ ಆರ್ ಸಿ ಬಿ ಪ್ಲೇಯರು ಅಂತ ಹೇಳಿದ್ರು ತಪ್ಪಾಗುತ್ತೆ. ಆರ್ ಸಿ ಬಿ ಪ್ಲೇಯರ್ನೇ ಮನೋಜ್ ಬಾಂಡ್ಗೆ, ಇನ್ನೂ ರಿಲೀಸ್ ಮಾಡಿಲ್ಲ ಮನೋಜ್ ಬಾಂಡ್ಗೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನೋಡಿ, ಇಂಡಿಯನ್ ಟೀಮ್ ಮೇಲೆ ಮನೋಜ್ ಬಾಂಡ್ಗೆ 4 ವಿಕೆಟ್ ಗುರು, 4 ವಿಕೆಟ್ ಜಸ್ಟ್ ಕೊಟ್ಟಿರೋದು 15 ರನ್ನು ಮನೋಜ್ ಬಾಂಡ್ಗೆ. ಆಮೇಲೆ ಶುಭಾಂಗ್ ಹೆಗ್ಡೆ 3 ವಿಕೆಟು, ಕೌಶಿಕಿಗೆ 3 ವಿಕೆಟು, ಒಟ್ಟಿನಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಬೌಲರ್ಸ್ಗಳು. ನಮ್ಮ ಕರ್ನಾಟಕ ಬೌಲಿಂಗ್ ಅವಳಿಗೆ ನಮ್ಮ ಇಂಡಿಯನ್ ಟೀಮು ತತ್ತರಿಸಿ ಹೋಯಿತು ಅಂತ ಹೇಳಬೇಕು. ಇಲ್ಲಿ ನಮ್ಮ ಕರ್ನಾಟಕ ಟೀಮ್ ಚೆನ್ನಾಗಿ ಆಡ್ತು ಅಂತ ಖುಷಿ ಪಡಬೇಕಾ, ಅಥವಾ ನಮ್ಮ ಇಂಡಿಯನ್ ಟೀಮು ದಬಾಕೊಂತು ಅಂತ ಬೇಜಾರು ಪಡ್ಕೊಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಖುಷಿನೂ ಆಗ್ತಿದೆ, ದುಃಖನೂ ಆಗ್ತಿದೆ, ಎರಡು ಒಟ್ಟಿಗೆ ಆಗ್ತಾ ಇದೆ. ಇಲ್ಲಿ ಏನು ಮಾಡ್ತಾರೆ ಇವರು ಕರ್ನಾಟಕ ಟೀಮ್ ಮೇಲೆ, ಕರ್ನಾಟಕ ಟೀಮ್ ಮೇಲೆ ಅಂತಂದರೆ ಕರ್ನಾಟಕ ಟೀಮ್ ಲೆವೆಲ್ ಯಾವ ಥರ ಇದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಕರ್ನಾಟಕ ಟೀಮ್ ಒಂದು ನ್ಯಾಷನಲ್ ಟೀಮ್ಗೆ ಒಡೆಯೋ ಥರ ಇದೆಯಲ್ಲ, ಇದು ನಮಗೆ ಖುಷಿ ಪಡುವಂಥ ವಿಚಾರ. ಸೊ ಒಂಥರ ಆ್ಯಕ್ಚುಲಿ ಖುಷಿ ಆಗ್ತಿದೆ ಅಂತ ಹೇಳಬೇಕು ನಮ್ಮ ಕರ್ನಾಟಕ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಟಾರ್ಗೆಟ್ ಕೊಟ್ಟಿದ್ದಷ್ಟು, ಅವರು 133 ರನ್ ಹೊಡೆದಿರ್ತಾರಷ್ಟೇ, 20 ಓವರ್ ಆಡ್ಬಿಟ್ಟು. ಮನೋಜಿಗೆ 4 ವಿಕೆಟ್, ಕೌಶಿಕ್ 3 ವಿಕೆಟು, ಆಮೇಲೆ ಶುಭಾಂಗ್ ಹೆಗ್ಡೆಗೆ 3 ವಿಕೆಟ್ ಅಂದರೆ ಇವರು ಒಂಥರ ಆಲ್ ಔಟ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ ನಮ್ಮ ಇಂಡಿಯನ್ ಟೀಮು ಕರ್ನಾಟಕ ಕೊಡೋಂಥ ಬೌಲಿಂಗ್ ಪರ್ಫಾರ್ಮೆನ್ಸಿಗೆ. ಸೊ ಇವ್ರು ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. 19.1 ಓವರ್ಗೆ ಈ ಚೇಸ್ ಮುಗಿದಿದೆ ಅಂತ ನಿಧಾನಕ್ಕೆ ತಲ್ಲಾಡ್ಕೊಂಡು ಚೇಸ್ನ ಮಾಡಿದರೆ ಅವಳೆ ಆಗೇನು ಈಸಿಯಾಗೆ ಫುಲ್ ಮುಗಿದೋಗ್ಬಿಡ್ತು ಮ್ಯಾಚ್ ಅಂತಲ್ಲ. ಇವರು ಕೂಡ ನಿಧಾನಕ್ಕೆ ಚೇಸ್ನ ಮಾಡಿದ್ರು. ನಮ್ಮ ಕರ್ನಾಟಕನೂ ಕೂಡ ಮನೀಶ್ ಪಾಂಡೆ ಮುಖ್ಯ ಪಾತ್ರನ ವಹಿಸಿದ್ದಾರೆ. 40 ಬಾಲಿಗೆ 52 ರನ್ನ ಹೊಡೆದ್ಬಿಟ್ಟು ಮನೀಶ್ ಪಾಂಡೆ ಅವರು ಗೆಲುವನ್ನು ತಗೊಂಬಂದು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಗೆ ಅಂತ ಹೇಳಬೇಕು. ಇದೆಲ್ಲೂ ಕೂಡ ಬ್ರಾಡ್ಕಾಸ್ಟ್ ಆಗಿಲ್ಲ ಈ ಮ್ಯಾಚು, ಜಸ್ಟ್ ಫಾರ್ ಪ್ರಾಕ್ಟೀಸ್. ನಮ್ಮ ಏಷ್ಯನ್ ಗೇಮ್ಸಲ್ಲಿ ಆಡ್ತಾ ಇರುವಂಥ ಇಂಡಿಯನ್ ಟೀಮ್ಗೆ ಪ್ರಾಕ್ಟೀಸ್ ಕೊಡಬೇಕು ಅಂತ ನಮ್ಮ ಕರ್ನಾಟಕ ಟೀಮ್ ಬಂದ್ಬಿಟ್ಟು ಆಡ್ ತಕ್ಷಣ ಇದನ್ನು ಒಂಥರ ಹೆವಿ ಕಾಂಪಿಟೇಟಿವ್ ಆಗಿ ತಗೊಳ್ಳೋಂಥ ಅಗತ್ಯತೆ ಎಲ್ಲ ಏನಿಲ್ಲ ಇದನ್ನು. ಒಟ್ಟಿನಲ್ಲಿ ಮ್ಯಾಚ್ ಅಂದರೆ ಮ್ಯಾಚು ಒಂಥರ ಸೀರಿಯಸ್ ಆಗಂತೂ ಆಡಿರ್ತಾರೆ. ಇಂಡಿಯನ್ ಟೀಮೇ ಆಗಲಿ, ಕರ್ನಾಟಕ ಟೀಮ್ ಆಗಲಿ, ಒಂಥರ ರೆಪ್ಯುಟೇಷನ್ ನೋಡಿ ಇವಾಗ ಕರ್ನಾಟಕ ಟೀಮ್ ಯಾವ ಥರ ಆಯಿತು ಅಂತ. ಇಂಡಿಯನ್ ಟೀಮ್ನೇ ಏಷ್ಯನ್ ಗೇಮ್ಸಲ್ಲಿ ಆಡುವಂಥ ಇಂಡಿಯನ್ ಟೀಮ್ನೇ ಹೊಡೆದ್ಬಿಟ್ಟು ಮುಗಿಸಿದೆ ಅಂತಂದರೆ ಹೌದು, ಯಂಗ್ಸ್ಟರ್ಸ್ಗಳು ಬೇಜಾನ್ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುವಂಥ ಪ್ಲೇಯರ್ಸು ಇದ್ದಾರೆ, ಜೊತೆಗೆ ಯಂಗ್ಸ್ಟರ್ಸ್ ಇವರು ಕೂಡ, ಇವರೆಲ್ಲ ಕೌಶಿಕ್ ಮತ್ತು ಎಲ್ಲಾರ್ ಚೇತನ್ ಇವರೆಲ್ಲ ಹೊಡೆದಿರೋದೆಲ್ಲ ಏನು, ಇವರೆಲ್ಲ ಯಂಗ್ಸ್ಟರ್ಸೇನೆ. ಶುಭಾಂಗ್ ಹೆಗ್ಡೆ ಆಗಿರ್ಬೋದು, ಜೊತೆಗೆ ಮನೋಜ್ ಬಾಣಿ, ಎಲ್ಲರೂ ಯಂಗ್ಸ್ಟರ್ಸೇನೆ. ಇವರು ಕೂಡ ಮಸ್ತಾಗಿನೇ ಪರ್ಫಾರ್ಮ್ ಮಾಡಿದೆ. ನಮ್ಮ ಕರ್ನಾಟಕ ಟೀಮೇನೆ ಮಸ್ತಾಗಿದೆಯಲ್ಲ ಗುರು, ಏಷ್ಯನ್ ಗೇಮ್ಸ್ ಈ ಟೀಮೇ ಕಳಿಸ್ಬಿಡೋಣ ಮತ್ತೆ ಅಂತ ಕೇಳ್ತೀರ ನೀವು. ಆ ಥರ ಎಲ್ಲ ಏನೂ ಆಗಲ್ಲ ಸೀನು, ನಾನು ಸುಮ್ಮನೆ ಹೇಳ್ತಾ ಇರೋದು ಅಷ್ಟೇನೆ. ಒಟ್ಟಿನಲ್ಲಿ ಆ ಇಂಡಿಯನ್ ಟೀಮ್ ಏನಿದೆ, ಆ ಇಂಡಿಯನ್ ಟೀಮ್ ಚೆನ್ನಾಗೇನೆ ಇದೆ. ಎಲ್ಲೋ ಒಂಥರ ಏನೋ ಒಂಥರ ಪಾಪ ಗರ ಹೊಡೆದ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಇಂಡಿಯನ್ ಟೀಮ್ಗೆ. ಅಂದರೆ ಎಲ್ಲೋ ಒಂದು ಆಫ್ ಡೇ ಆಗೋಗ್ಬಿಡ್ದು, ಆಫ್ ಮ್ಯಾಚ್ ಆಗೋಗ್ಬಿಡ್ದು. ಜಿತೇಶ್ ಶರ್ಮಾ ಆಗಿರ್ಬೋದು, ತ್ರಿಪಾಠಿ ಆಗಿರ್ಬೋದು, ಆಮೇಲೆ ರಿಂಕು ಸಿಂಗು, ದೂಬೆ, ಇವರೆಲ್ಲ ಕಚ್ಕೊಳೋದೇನಿದೆ. ಓಪನರ್ಸ್ ಮಾತ್ರ ರನ್ಸ್ ಹೊಡೆದಿದೆ,
ಇರೋದು ಎಲ್ಲರೂ ಕಚ್ಕೊಳ್ಳೋದೇನಿದೆ. ಇದೆಲ್ಲ ರೇರ್ ಸೀನ್ಸ್, ಎಲ್ಲ ಮ್ಯಾಚ್ನ ಈ ಥರ ಆಗೋದಿಲ್ಲ. ಇವಾಗ ರಿಂಕು ಸಿಂಗ್ನ ಎಲ್ಲ ಮ್ಯಾಚ್ನ ಇದೇ ಥರ ಔಟ್ ಆಗ್ತಾ ಇರೋ ಅಂತ ಕೇಳಿದ್ರೆ ಹಾಕ್ತಾರ ಅವ್ರು ಆ ಥರ. ಎಲ್ಲೋ ಒಂದು ಮ್ಯಾಚಲ್ಲಿ ಈ ಥರ ಆಗಿದೆ. ಬಟ್ ನಮ್ಮ ಕರ್ನಾಟಕ ಬೌಲರ್ಸ್ಗಂತೂ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಕರ್ನಾಟಕ ಚೆನ್ನಾಗಿ ಪರ್ಫಾರ್ಮ್ ಆಗ್ಬಿಟ್ಟು 133 ರನ್ನ 19.1 ಓವರಲ್ಲಿ ಚೇಸ್ ಆನ್ ಮಾಡಿ ಬಿಸಾಕಿದೆ. ಬ್ಯಾಟಿಂಗಲ್ಲಿ ಮುಖ್ಯ ಪಾತ್ರ ವಹಿಸಿದ ಮನೀಶ್ ಪಾಂಡೆ, ಜೊತೆಗೆ ಎಲ್ಲಾರ್ ಚೇತನ್ ಒಂದು 29 ರನ್ನ ಹೊಡೆದಿದ್ದಾರೆ. ಮನೀಶ್ ಪಾಂಡೆ 52 ರನ್ ಹೇಳಿದ್ನಲ್ಲ. ಸೊ ಒಟ್ನಲ್ಲಿ ಅಲ್ಟಿಮೇಟ್ಲಿ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಬಂದಿರೋದು ನಮ್ಮ ಕರ್ನಾಟಕದಿಂದ. ಅದು ಎಷ್ಟು ಓವರಲ್ಲಿ ಚೇಸ್ ಮಾಡಿದ್ರೆ ಒಂದು ಮುಖ್ಯ ಅಲ್ಲ, ಒಟ್ನಲ್ಲಿ ಚೇಸ್ ಮಾಡಿದ್ರ ಅನ್ನೋದು ಮುಖ್ಯ. ಅದು 10 ಓವರ್ಗೆ ಮಾಡಲಿ, 19.5 ಓವರ್ಗೆ ಮಾಡಲಿ, ಒಟ್ನಲ್ಲಿ ಚೇಸ್ ಚೇಸೇನೆ. ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಸೋತಿದ್ದೇ ಆಗಲಿ, ಕರ್ನಾಟಕ ಗೆದ್ದಿದ್ದೇ ಆಗಲಿ, ಏನು ಕೂಡ ಮ್ಯಾಟ್ರಿಗೆ ಬರೋದಿಲ್ಲ. ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಸೋತಿರೋದ್ರಿಂದ ಅಲ್ಲಿ ಕಲಿಯೋದು ಸಿಕ್ಕಾಪಟ್ಟೆ ಇರುತ್ತೆ. ಏನು ಮಾಡಿದ್ವಿ, ಏನಾಯಿತು, ಏನಕ್ಕೆ ಹಿಂಗಾಗೋಯ್ತು ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ಆಬ್ವಿಯಸ್ಲಿ, ಯಾಕಂದರೆ ಕರ್ನಾಟಕ ಮೇಲೆ ಸೋತ್ಬಿಟ್ಟಿದ್ದಾರೆ, ಅಂದರೆ ಸ್ಟೇಟ್ ಮೇಲೆ ಸೋತ್ಬಿಟ್ಟಿದ್ದಾರೆ ನ್ಯಾಷನಲ್ ಟೀಮ್ ಬಂದ್ಬಿಟ್ಟು. ಸೊ ಆದ್ರಿಂದ ಸೀರಿಯಸ್ ಟಾಕ್ ಅಂತೂ ಆಗ್ಬಿಟ್ಟು ಸ್ವಲ್ಪ ಯೋಚನೆ ಅಂತೂ ಮಾಡಲೇಬೇಕು. ಏನು ಗುರು ಹಿಂಗೆ ಆಡ್ತಾ ಇದ್ದೀವಿ ನಾವು, ಹಿಂಗೆಲ್ಲ ಆಡಿದ್ರೆ ಆಗಲ್ಲ ನಮ್ಮ ಏಷ್ಯನ್ ಗೇಮ್ಸಲ್ಲಿ ಅಂತ ಅವ್ರಿಗೂ ಗೊತ್ತಾಗಿರುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಡೆವಲಪ್ಮೆಂಟ್ಗಳು. ಪ್ರಾಕ್ಟೀಸ್ ಮ್ಯಾಚ್ ಇನ್ನೊಂದು ಆಡ್ತಾರಾ ಅಥವಾ ಹಂಗೆ ಹೋಗ್ತಾರ ಗೊತ್ತಿಲ್ಲ ಚೈನಾಗೆ. ಒಟ್ನಲ್ಲಿ ಇನ್ನೊಂದು ಪ್ರಾಕ್ಟೀಸ್ ಮ್ಯಾಚ್ ಆಡ್ಬಿಟ್ಟು ನಮ್ಮ ಕರ್ನಾಟಕನ ಸೋಲ್ಸ್ಬಿಟ್ಟರೆ ನಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತಿಲ್ಲ ಆಗೋರು ಹೊಡಿತಾರೆ ಅಂತ. ಸಿಗೋಣ ಮುಂದಿನ ವಿಡಿದಿನಿ ಗಾಯ್ಸ್, ಬಾ.